ಓ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಇವತ್ತಿನಲ್ಲಿ ಮೈನಾರಿಟಿ ಸ್ಕಾಲರ್ಶಿಪ್ ಅಲ್ಪಸಂಖ್ಯಾತ ಕಲಾ ವಿದ್ಯಾರ್ಥಿಗಳಿಗೆ ಅಲ್ಪಸಂಖ್ಯಾತ ನಿರ್ದೇಶನಾಲಯದಿಂದ ಮೆಟ್ರಿಕ್ ನಂತರದ ಮೆರಿಟ್ ಮೀನ್ ಸ್ಕಾಲರ್ಶಿಪ್ ಇರ್ಬೋದು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಇರ್ಬೋದು ಮತ್ತು ಅದರ ಜೊತೆಗೆ ಹಾಸ್ಟೆಲ್ಗೆ ಅರ್ಜಿ ಸಂಬಂಧಪಟ್ಟಂಥ ಮಾಹಿತಿಯನ್ನು ಈ ವಿಡಿಯೋ ತಿಳ್ಸಿ ಕೊಡ್ತಾ ಹೋಗ್ತೀನಿ ತಪ್ಪೇನು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಎಷ್ಟಾದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಆಲ್ರೆಡಿ ಅಲ್ಪಸಂಖ್ಯಾತ ಕಲ್ಯಾಣ ವಿದ್ಯಾರ್ಥಿಗಳು ಲಾಸ್ಟ್ ಇಯರ್ದು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ನ ಅರ್ಜಿನ ಕೂಡ ಕರೆದ್ರು ಆ ಅರ್ಜಿಯಲ್ಲಿ ಎನ್ ಎಸ್ ಪಿ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡಿಕೊಂಡು ಎನ್ ಎಸ್ ಪಿ ಐ ಡಿನ ಹಾಕಿ ನಂತರ ಏನಪ್ಪ ಅಂದರೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಅರ್ಜಿನ ಕೂಡ ಸಬ್ಮಿಟ್ ಮಾಡೋದು ಕಂಪ್ಲೀಟ್ ಮಾಡಿದರು ಮತ್ತು ಅದ್ರ ಜೊತೆ ಕಂಪಲ್ಸರಿ ಕೂಡ ಮಾಡಿದರು ಈ ವರ್ಷ ಕೂಡ ಸೇಮ್ ಪ್ರೊಸೀಜರ್ ಇದೆ ಬಟ್ ಅದ್ರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಈಗ ಸಾಕಷ್ಟು ವಿದ್ಯಾರ್ಥಿಗಳು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪು ಮತ್ತು ಅದರ ಜೊತೆಗೆ ಹಾಸ್ಟೆಲ್ಗೆ ಅರ್ಜಿನ ಅಲ್ಪಸಂಖ್ಯಾತದ್ದು ಓಪನ್ ಆಗಿದ್ದಾವೆ ಅಂತ ಕೇಳ್ತಾಯಿದ್ರು ಮೈನಾರಿಟಿ ಸ್ಟೂಡೆಂಟ್ಸ್ಗಳಿಗಿನ್ನೂ ಕೂಡ ಆ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಂದರೆ ಮೆಟ್ರಿಕ್ ನಂತರದ ಅಲ್ಪಸಂಖ್ಯಾತ ವಸತಿ ನಿಲಯಗಳಲ್ಲಿ ಇನ್ನೂ ಕೂಡ ಅರ್ಜಿನ ಓಪನ್ ಮಾಡಿಲ್ಲ ಅರ್ಜಿನೂ ಕೂಡ ಚೆಕ್ ಮಾಡಿದ್ವಿ ಸೊ ವಿದ್ಯಾರ್ಥಿನಿಲೇ ಅರ್ಜಿನ ಇನ್ನೂ ಕೂಡ ಅರ್ಜಿ ಮಾಡದೇ ಇರೋದರಿಂದ ಆ ವಿದ್ಯಾರ್ಥಿಗಳು ವೆಯ್ಟ್ ಮಾಡಬೇಕಾಗುತ್ತೆ ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಅಲ್ಪಸಂಖ್ಯಾತ ನಿರ್ದೇಶನಾಲಯದಿಂದ ವಸತಿ ಶಾಲೆಗಳಲ್ಲಿ ಪ್ರೀ ಮೆಟ್ರಿಕ್ನಲ್ಲಿ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬಟ್ ಪೋಸ್ಟ್ ಮೆಟ್ರಿಕ್ ಇದು ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ನಾವು ಚೆಕ್ ಮಾಡಿಕೊಂಡಾಗ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಸೊ ಇನ್ನು ಕೆಲವೇ ದಿನಗಳಲ್ಲಿ ಮಾತ್ರ ಏನಪ್ಪ ಅಂದರೆ ಮೆಟ್ರಿಕ್ ನಂತರ ವಿದ್ಯಾರ್ಥಿನಿ ಆನ್ಲೈನ್ ಮುಖಾಂತರ ಅರ್ಜಿಯೂ ಕೂಡ ನಾವು ಓಪನ್ ಮಾಡಿ ಕೊಡ್ತೀವಿ ಅರ್ಜಿ ಓಪನ್ ಆದಮೇಲೆ ಆಟೋಮೆಟಿಕ್ಲಿ ವಿದ್ಯಾರ್ಥಿಗಳು ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಮುಖಾಂತರ ಅರ್ಜಿನ ಕೂಡ ಸಲ್ಲಿಸಬಹುದು ಹಾಗೆ ಈಗ ನೋಡಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ನಲ್ಲಿ ಅರ್ಜಿಯೂ ಕೂಡ ಓಪನ್ ಆಗಿದೆ ಅಂತ ಚೆಕ್ ಮಾಡಿಕೊಂಡಾಗ ಮೈನಾರ್ಟಿ ಸ್ಟೂಡೆಂಟ್ಸ್ಗಳು ನೋಡಿ ಫ್ರೆಂಡ್ಸ್ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ಅವ್ರದ್ದು ಸೊ ಈಗ ಆಲ್ರೆಡಿ ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಕೂಡ ಓಪನ್ ಮಾಡಿ ಕೊಟ್ಟಿದ್ದಾರೆ ಅದೇ ಪ್ರೀ ಮೆಟ್ರಿಕ್ನವ್ರದ್ದು ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕೂಡ ಓಪನ್ ಇತ್ತು ಬಟ್ ಈಗ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ನವ್ರಿಗೆ ಕೂಡ ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಅರ್ಜಿನ ಕೂಡ ಸಲ್ಲಿಸಲಿಕ್ಕೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಮುಖಾಂತರ ಅಪ್ಲೈ ಮಾಡಿದರೆ ಸೊ ಯಾರು ವಿದ್ಯಾರ್ಥಿಗಳು ಪೋಸ್ಟ್ ಮ್ಯಾಟ್ರಿಕ್ ಇದ್ದರೂ ಆ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ಪಿಗೆ ಕೂಡ ಅರ್ಜಿ ಸಲ್ಲಿಸಬೇಕು ಮತ್ತು ಅದರ ಜೊತೆಗೆ ಇದಕ್ಕೆ ಕಂಪಲ್ಸರಿಗೆ ಎಸ್ ಎಸ್ ಪಿ ಕೂಡ ಪಡಿಬೇಕಾಗುತ್ತೆ ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಯಾರ್ಯಾರು ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತಿದ್ದಾರೆ ಸೊ ಅಂಥವ್ರಿಗೆ ಮೆರಿಟ್ ಕಂ ಮೀನ್ ಸ್ಕಾಲರ್ಶಿಪ್ಪಿಗೆ ಕೂಡ ಅರ್ಜಿನ ಕೂಡ ಕರೆಯೋರಿದ್ದಾರೆ ಸೊ ಅದಕ್ಕೂ ಕೂಡ ನೀವು ಇಲ್ಲಿ ಕೂಡ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಮೆರಿಟ್ ಕಮ್ ಮೀನ್ ಸ್ಕಾಲರ್ಶಿಪ್ ಅಂತ ಬರುತ್ತೆ ಸೊ ಅದು ನಿಮ್ಮ ಪರ್ಟಿಕ್ಯುಲರ್ಲಿ ಯು ಜಿ ಇರ್ಬೋದು ಪೋಸ್ಟ್ ಗ್ರಾಜುಯೇಟ್ ಇರ್ಬೋದು ಅಂತ ಒಂದು ಟೆಕ್ನಿಕಲ್ ಕೋರ್ಸ್ನಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಮೆರಿಟ್ ಮೀನ್ ಸ್ಕಾಲರ್ಶಿಪ್ನ ಗೌರ್ಮೆಂಟ್ ಆಫ್ ಇಂಡಿಯಾದ ವತಿಯಿಂದ ಕೂಡ ಅದರ ಅಂಡರ್ನಲ್ಲಿ ಇದು ಸರ್ವಿಸ್ ಮಾಡಿಕೊಂಡು ಪರ್ಟಿಕ್ಯುಲರ್ ವಿದ್ಯಾರ್ಥಿ ಕೂಡ ಇಲ್ಲಿ ಅರ್ಜಿನ ಕೂಡ ಕರಿತಾರೆ ಸೊ ಪೋಸ್ಟ್ ಮೆಟ್ರಿಕ್ ಮೆರಿಟ್ ಮೀನ್ ಸ್ಕಾಲರ್ಶಿಪ್ಗೆ ಅರ್ಜಿ ಕರೆಯುವಂಥ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಅರ್ಜಿನ ಕೂಡ ಸಲ್ಲಿಸ್ಬೋದು ಮತ್ತು ಅದರ ಜೊತೆಗೆ ಸ್ಕಾಲರ್ಶಿಪ್ ಮತ್ತೂ ಕೂಡ ವಿದ್ಯಾರ್ಥಿಗಳ ಆಧಾರ್ ಸೆಟ್ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಜಮಾ ಮಾಡೋದ್ರಿಂದ ಕಂಪಲ್ಸರಿಯಾಗಿ ಆಧಾರ್ ಸೆಟ್ಟಿಂಗ್ ಮಾಡಿಸೋದನ್ನು ಕೂಡ ಕ್ಲಿಯರ್ ಕಟ್ಟಾಗಿ ಅಪ್ಡೇಟ್ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ಮೆರಿಟ್ ಮೀನ್ ಸ್ಕಾಲರ್ಶಿಪ್ನ ಕೂಡ ಇಲ್ಲೇ ಇದೆ ವೆಬ್ಸೈಟ್ನಲ್ಲಿ ಕೂಡ ಕೈರ್ತಾರೆ ಅದನ್ನು ಕೂಡ ಅರ್ಜಿ ಸಲ್ಲಿಸ್ಬೋದು ಹಾಸ್ಟಲಿಗೆ ಈಗ ಆಲ್ರೆಡಿ ಪೋಸ್ಟ್ ಮೆಟ್ರಿಕ್ಕಿಂದು ಕೂಡ ಆಗಸ್ಟ್ ಐದರ ಮಠ ಓಪನ್ ಮಾಡಿದ್ದಾರೆ ಚೆಕ್ ಮಾಡಿಕೊಂಡಾಗ ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಪ್ರೀ ಮೆಟ್ರಿಕ್ ಕೂಡ ಈಗ ಆಲ್ರೆಡಿ ಇದೇ ತಿಂಗಳು ಮೂವತ್ತೊಂದರಲ್ಲಿ ಕೂಡ ಓಪನ್ ಇದೆ ಸೊ ಯಾರ್ಯಾರು ಅರ್ಜಿ ಸಲ್ಲಿಸಿಲ್ಲ ಕೂಡಲೇ ಅರ್ಜಿನ ಸಲ್ಲಿಸಿ ಮತ್ತು ಅದರ ಜೊತೆಗೆ ಮೆರಿಟ್ ಮೀನ್ ಸ್ಕಾಲರ್ಶಿಪ್ನ ವತಿಯಿಂದ ಕೂಡ ಸ್ಕಾಲರ್ಶಿಪ್ನ ಕೂಡ ಪಡ್ಕೊಳ್ಳಿ ಅಂತ ತಿಳಿಸಿಕೊಡ್ತಾ ಇದ್ದೀನಿ ಸೊ ಹಾಗಾಗಿ ಇವಳಿಂದ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ